ಕಳೆದ 7-8 ತಿಂಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು, ಉದಯಕುಮಾರ್ ಶೆಟ್ಟಿ ಒಂದಾದರಂತೆ ಒಂದು ಘಟನೆಗಳು ನಡೀತಾ ಇರುವುದನ್ನು ಗಮನಿಸಿದಾಗ, ಚುನಾವಣಾ ಸಂಚಾಲಕರಂತ ಮುಸಲ್ಮಾನರ ಇಷ್ಟು ದೊಡ್ಡ ಪ್ರಮಾಣದ ಕೊಬ್ಬಿಗೆ ಜನಪ್ರಿಯ ಶಾಸಕರಾದಂತಹ ಯಶವಂತ ಗೌಡ ಅವರು ಸಿದ್ದರಾಮಯ್ಯ ಅವರ ಆಡಳಿತ ಮತ್ತು ಧೋರಣೆಯೇ ಕಾರಣ ಅಂತ ನಾನು ಅನ್ಕೊಂತೇನೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಪ್ರಮಾಣದಲ್ಲಿ ಏನ್ ಬೇಕಾದರೂ ಮಾಡಬಹುದು ಅನ್ನುವಂತ ಪರೋಕ್ಷವಾದಂತಹ ಬೆಂಬಲವನ್ನ ಸರ್ಕಾರವೇ ಕೊಡ್ತಾ ಇರೋದ್ರಿಂದ ಮುಸಲ್ಮಾನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಯುವಮೋರ್ಚಾದ ಕಾರ್ಯದರ್ಶಿ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ, ಉಡುಪಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿಂತ ಬದಲು ಇದೊಂದು ವೈಯಕ್ತಿಕ ಘಟನೆ ಅಂತೇಳಿ ಒಬ್ಬ ರಾಜ್ಯವನ್ನ ಆಳ್ತಾ ಇರುವಂತ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರೆ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ? ರಾಮೇಶ್ವರ ಬಾಂಬ್ ಸ್ಫೋಟ ಆದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಹಾಡು ಹಗಲೇ ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಒಂದು ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಇಂಥ ಘಟನೆಯನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು. ಬದಲಾಗಿ ಇದನ್ನು ವೈಯಕ್ತಿಕ ಘಟನೆ ಅಂತ ಹೇಳಿ ಜಾರ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ಯಾರು ರಕ್ಷಣೆ ಮಾಡ್ತಾರೆ? ಹಾಗಾದ್ರೆ ನಾವು 100 ಬಾರಿ ಹೇಳ್ತೇವೆ, ಲವ್ ಜಿಯಾದಿನ ಘಟನೆಗಳು ಮುಸಲ್ಮಾನ್ ಮತಾಂಧ ಜಿಯಾದಿ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಗರಿಗೆದರಿದೆ, ಗುಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ 100 ಬಾರಿ ಹೇಳಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಅದ್ರ ಬಗ್ಗೆ ಅದರ ಪರವಾದಂತ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಇನ್ನ ರಾಜ್ಯದ ಆಡಳಿತ ವರ್ಗದಿಂದ ಇವತ್ತು ಸಾಧ್ಯ ಇಲ್ಲ. ಬದಲಾವಣೆಗಳು ಆಗ್ಬೇಕಾಗಿದೆ, ಹಿಂದೂ ಸಮಾಜ ಜಾಗೃತ ಆಗ್ಬೇಕಾಗಿದೆ. ಇವತ್ತು ಅವರ ಪೋಷಕರು ಅವರ ಕಾಲೇಜಿನ ಸಹಪಾಠಿಗಳು ಕೊಡುವಂತ ಹೇಳಿಕೆಗಳನ್ನು ಒಂದೊಂದನ್ನ ಗಮನಿಸಿದಾಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂತದ್ದು ಅಗತ್ಯ ಅನಿವಾರ್ಯ ಅಂತ ನಾನು ಅನ್ಕೊಳ್ತೇನೆ.